ಸ್ನೇಹಿತರೆ, ಈಗ ಚಾತುರ್ಮಾಸದಲ್ಲಿ ಹಾಕುವಂಥ ಚಾತುರ್ಮಾಸದ ರಂಗೋಲಿ ಬಗ್ಗೆ ತಿಳಿಸ್ಕೊಡ್ತೇನಂತೆ. ಈ ರಂಗೋಲಿ ವ್ರತವನ್ನು ಸಾಕ್ಷಾತ್ ಶ್ರೀಕೃಷ್ಣದೇವರು ತನ್ನ ತಂಗಿಗೆ ಉಪದೇಶ ಮಾಡಿದ್ದು. ಅದಕ್ಕಾಗಿ ಈ ರಂಗೋಲಿ ಹಾಕೋದ್ರಿಂದ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗ್ತದೆ ಅಂತ ಹೇಳಿ ನಾವು 5 ವರ್ಷ ಹಾಕೇವಿ. ನಮಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಿದೆ. ಈ ರಂಗೋಲಿಯಲ್ಲಿಯೇ ಅಷ್ಟೊಂದು ಮಹತ್ವದ. ಅದಕ್ಕಾಗಿ ಹೇಳ್ತಾರೆ, ರಂಗ ನೊಲಿವನು ರಂಗೋಲಿಗೆ ಅಂಥೇಳಿ. ರಂಗ ಒಲಿದರೆ ತಾನೇ ಮಹಾಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ವಾಸವಾಗಿರ್ತಾಳೆ ಅಂಥೇಳಿ. ಭಾಗ್ಯವನ್ನು ಕೊಡುವಂಥ ಈ ರಂಗೋಲಿಯನ್ನು ನಾವು ಚಾತುರ್ಮಾಸದಲ್ಲಿ 4 ತಿಂಗಳು ನಿತ್ಯ ಈ ರಂಗೋಲಿ ಹಾಕಬೇಕು. ನಿತ್ಯ ರಂಗೋಲಿ, ಹಳೆಯ ರಂಗೋಲಿ ತೆಗಿಬೇಕು, ಹೊಸ ರಂಗೋಲಿಯನ್ನು ಹಾಕಬೇಕು. ಇದು ವೈಕುಂಠ ಅಂತ ಹೇಳ್ತೇವೆ. ಸಾಕ್ಷಾತ್ ಲಕ್ಷ್ಮೀ ಸಹಿತ ವಿಷ್ಣು ದೇವರು ಇರುವಂಥ ಈ ವೈಕುಂಠ ಲೋಕವನ್ನು ನಿತ್ಯ ನಮ್ಮ ಮನೆಯಲ್ಲಿ ಹಾಕೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಎಲ್ಲ ದಾರಿದ್ರ್ಯ ದೂರ ಆಗ್ತದೆ. ನಿತ್ಯ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಒಂದು ಹೂವನ್ನು ಇರಿಸಿ ಹಾಲು ಸಕ್ಕರೆನೋ ಸಕ್ಕರೆನೋ ನೈವೇದ್ಯವನ್ನು ಮಾಡಬೇಕು. ಮುಟ್ಟಾದಾಗ 4 ದಿವಸ ಬಿಡಬೇಕು, 5ನೇ ದಿವಸದಿಂದ ಹಾಕಬೇಕು. ಈ ಬಿಟ್ಟಿದ್ದೇನು 4 ತಿಂಗಳಲ್ಲಿ ಅಂದರೆ 4 ನಾಲ್ಕಲೆ 16 ದಿವಸ ಏನಿರ್ತದಲ್ಲ ಚಾತುರ್ಮಾಸ ಮುಗಿದ ಮೇಲೆ, ಆಮೇಲೆ 16 ದಿವಸ ಹಾಕಿದರೆ ಮುಗೀತದೆ. ಅಷ್ಟೇ ಅಲ್ಲ, ಈ ಒಂದು ಇದನ್ನು ನಾವು 5 ವರ್ಷ ಹಾಕೋದ್ರಿಂದ ನಮಗೆ ಭಾಳನೇ ಒಳ್ಳೆಯದಾಗ್ತದೆ. ಒಂದೇ ವರ್ಷ ಹಾಕಿ ಒಂದೊಂದು ದಾನ ಇರ್ತದೆ ಅದನ್ನ ಹೇಳ್ತೀನಿ. 1ನೇ ವರ್ಷ ಅಂದರೆ ಚಾತುರ್ಮಾಸ ಪೂರ್ಣ 4 ತಿಂಗಳು ರಂಗೋಲಿಯನ್ನು ಹಾಕಿ 1ನೇ ಚಾತುರ್ಮಾಸದಲ್ಲಿ ರಂಗೋಲಿ 1ನೇ ವರ್ಷ ನಾವು ಬೆಳ್ಳಿ ಬೆಟ್ಟದಲ್ಲಿ ಶಾವಿಗೆ ಪಾಯಸ ಹಾಕಿ ಅಣ್ಣ ತಮ್ಮರಿಗೆ ಅಥವಾ ಬ್ರಾಹ್ಮಣನಿಗೆ ದಾನವನ್ನು ಕೊಡಬೇಕು. ಅಣ್ಣ ಮನೆಯೊಳಗೆ ಅಣ್ಣ ತಮ್ಮಂದರಿದ್ದರೆ ಅವ್ರಿಗೆ ದಾನ ಕೊಟ್ಟರೆ ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ. ಅಕಸ್ಮಾತ್ ಅಣ್ಣ ತಮ್ಮ ಇಲ್ಲ ಅನ್ನೋದಾದರೆ ಬ್ರಾಹ್ಮಣನಿಗೆ ದಾನವನ್ನು ಕೊಡಬೇಕು. 2ನೇ ವರ್ಷ 33 ಮಂಡಿಗೆ ಅಂದರೆ ಸಕ್ಕರೆ ಹೋಳಿಗೆಯನ್ನು, ಸಣ್ಣ ಸಕ್ಕರೆ ಹೋಳಿಗೆ ಮಾಡಿ 33 ಸಕ್ಕರೆ ಹೋಳಿಗೆಯನ್ನು ದಾನ ಕೊಡೋದ್ರಿಂದ ಆ ಎಲ್ಲ ರಂಗೋಲಿ ಹಾಕಿದ ಇಷ್ಟು ಫಲ ನಿಮಗೆ ಬರ್ತದೆ. 3ನೇ ವರ್ಷ 33 ಚಕ್ಲಿ 33 ಕರ್ಜಿಕಾಯಿ ಕೊಡಬೇಕು. 4ನೇ ವರ್ಷ ಮುಚ್ಚೋರಿ ಅಂತ ಹೇಳ್ತೇವೆ. ಅದು ಹೋಳಿಗೆ ಥರನೇ, ಪುಟಾಣಿಯಿಂದ ಹೋಳಿಗೆಯನ್ನು ಮಾಡ್ತಾರೆ. ಅಂದರೆ ಪುಟಾಣಿ, ಒಣಕೊಬ್ಬರಿ ಎಲ್ಲ, ಅದು ಒಂದ್ಸಲ ನಂಗೆ ಸಮಯ ಸಿಕ್ಕರೆ ಖಂಡಿತವಾಗಿಯೂ ನಾನು ತೋರಿಸ್ಕೊಡ್ತೇನೆ ಅಂತ. 5ನೇ ವರ್ಷ ನಾವು ಅಪೋಪದಾನ ಕೊಟ್ಟರೆ ಅವೆಲ್ಲವೂ 33 ಕೊಡಬೇಕಾಗ್ತದೆ. 33 ನೀವು ಪ್ರತಿ ವರ್ಷ ಅಣ್ಣ ತಮ್ಮಂದರಿಗೂ ಕೊಡ್ಬೋದು ಅಥವಾ ಬ್ರಾಹ್ಮಣನಿಗೆ ಆದರೂ ಕೊಡ್ಬೋದು. ಅಕಸ್ಮಾತ್ ಅಣ್ಣ ತಮ್ಮಂದ್ರಿಲ್ಲ ಅಂದರೆ ಅಳಿಯನಿಗೆ ಕೊಡೋದು ಭಾಳ ಶ್ರೇಷ್ಠ. ಅಂದರೆ ಹೆಣ್ಣು ಕೊಟ್ಟಿರ್ತೇವಲ್ಲ ಅಳಿಯನಿಗೆ, ಅವರಿಗೆ ಕೊಡೋದು ಭಾಳ ಶ್ರೇಷ್ಠ. ಇಲ್ಲಾಂದರೆ ಸೋದರ ಮಾವಿಗೂ ದಾನವನ್ನು ಕೊಡ್ಬೋದು. ನೀವು ನಿತ್ಯ ರಂಗೋಲಿಯನ್ನು ಹಾಕಿ ಒಂದು ತುಪ್ಪದ ದೀಪ, ಅರಿಶಿನ ಕುಂಕುಮ ಅಕ್ಷತೆ ಏರಿಸಿ ಒಂದು ತುಪ್ಪದ ದೀಪವನ್ನು ಬೆಳಗಿ ಹಾಲು ಸಕ್ಕರೆ ಎಲ್ಲ ನೈವೇದ್ಯ ಮಾಡಿದ ಮೇಲೆ ಒಂದು ಹಾಡದ, ಚಾತುರ್ಮಾಸದ ರಂಗೋಲಿ ಹಾಡದ, ಈ ವಿಡಿಯೋ ಕೆಳಗೆ ನಾನು ಅದನ್ನು ಹಾಕಿರ್ತೀನಿ. ಅದನ್ನು ನಿತ್ಯ ರಂಗೋಲಿ ಹಾಡನ್ನು ಹಾಡಬೇಕು. ಇದಕ್ಕೊಂದು ಸುಂದರವಾದ ಕಥೆ ಅದ ಹೇಳ್ತೀನಿ ಕೇಳ್ರಿ. ಒಮ್ಮೆ ಇಂದ್ರನ ಆಸ್ಥಾನದಲ್ಲಿ ಅಪ್ಸರೆ ರಂಬೆ ನೃತ್ಯವನ್ನು ಮಾಡ್ತಾ ಇರ್ತಾರೆ. ಆಗ ವಾದ್ಯ ಏನು ಬಾರಿಸ್ತಿರ್ತಾರಲ್ಲ, ಮೃದಂಗದ ಚರ್ಮ ಹರಿದು ಹೋಗ್ಬಿಡ್ತದೆ. ಆಗ ಇಂದ್ರ ಯಮನಿಗೆ ಹೇಳ್ತಾನೆ, ಚಾತುರ್ಮಾಸದ ರಂಗೋಲಿಯನ್ನು ಯಾರು ಹಾಕಿಲ್ಲ, ಯಾರು ಈ ಚಾತುರ್ಮಾಸದಲ್ಲಿ ರಂಗೋಲಿ ವ್ರತವನ್ನು ಇನ್ನೂವರೆಗೂ ಮಾಡಿಲ್ವೋ ಅವರನ್ನು ಕೊಂದು ಅವರ ಬೆನ್ನ ಚರ್ಮದಿಂದ ಮೃದಂಗವನ್ನು ಸರಿ ಮಾಡು ಅಂತ ಹೇಳ್ತಾನೆ. ಆಗ ಯಮ ಏನು ಮಾಡ್ತಾನೆ, ತನ್ನ ಭಟರನ್ನು ಕಳಿಸಿ ಯಾರು ಭೂಮಿಯಲ್ಲಿ ಚಾತುರ್ಮಾಸದ ರಂಗೋಲಿಯನ್ನು ಹಾಕಿಲ್ವೋ, ಯಾರು ಈ ವ್ರತವನ್ನು ಮಾಡಿಲ್ವೋ ಅವರನ್ನು ಕೊಂದು ಅವರ ಬೆನ್ನದ ಚರ್ಮವನ್ನು ತೊಗೊಂಡು ಬಾ ಅಂಥೇಳಿ ಯಮಭಟರನಿಗೆ ಆಜ್ಞೆಯನ್ನು ಮಾಡಿ ಕಳಿಸ್ತಾನೆ. ಆಗ ಅವರೆಲ್ಲರೂ ಅಡ್ಡಾಡಿ ಸ್ವಲ್ಪ ಕಾಲದ ನಂತರ ಯಮನ ಭಟ್ರು ಹಿಂತಿರುಗಿ ಬರ್ತಾರೆ. ಬಂದು ಹೇಳ್ತಾರೆ, ಗಂಗಿ ಮಾಡ್ಯಾಳ, ಗೌರಿ ಮಾಡ್ಯಾಳ, ಸಾವಿತ್ರಿ ಮಾಡ್ಯಾಳ, ಸರಸ್ವತಿ ರಂಗೋಲಿ ವ್ರತ ಮಾಡ್ಯಾಳ, ಆದರೆ ಕೃಷ್ಣನ ತಂಗಿ ಸುಭದ್ರ ಚಾತುರ್ಮಾಸದ ರಂಗೋಲಿ ವ್ರತ ಮಾಡಿಲ್ಲ ಅಂತ ಹೇಳ್ತಾರೆ. ಆಗ ಯಮ ಭಟರಿಗೆ ಸುಭದ್ರೆಯ ಚರ್ಮ ತಂದು ಮೃದಂಗವನ್ನು ಸರಿಪಡಿಸಲಿಕ್ಕೆ ಹೇಳ್ತಾನೆ. ತಕ್ಷಣವೇ ವಿಷಯ ತಿಳಿದಂಥ ಕೃಷ್ಣ ಸುಭದ್ರೆ ಮನೆಗೆ ಬರ್ತಾನೆ. ಬಂದವನೇ, ಯಾಕಮ್ಮ ತಂಗಿ ಚಾತುರ್ಮಾಸದ ರಂಗೋಲಿ ವ್ರತವನ್ನು ಯಾಕೆ ಮಾಡಲಿಲ್ಲ ನೀನು ಅಂತ ಕೇಳ್ತಾನೆ. ಆಗ ಸುಭದ್ರೆ ಹೇಳ್ತಾಳೆ, ನನಗೆ ಇಂದ್ರ ಚಂದ್ರನಂತಹ ಅಣ್ಣಂದಿರು, ಅರ್ಜುನನಂತಹ ಗಂಡ, ವಸುದೇವ ದೇವಕಿಯಂತಹ ತಂದೆ ತಾಯಿ, ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಂತ ನೀನೇ ನನ್ನ ಜೊತೆ ಇರಬೇಕಾದ್ರೆ ಈ ರಂಗೋಲಿ ವ್ರತ ಎಲ್ಲ ಯಾಕೆ ಅಂತ ಕೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ಇದೆಲ್ಲೂ ಇದ್ದರೂ ಸಹ ನೀನು ಮನೆಯ ಮುಂದೆ, ತುಳಸಿ ಕಟ್ಟೆಯ ಮುಂದೆ, ಮತ್ತು ಸರ್ವತೀರ್ಥಗಳು ಹರಿಯುವಂಥ ಸ್ಥಳದಲ್ಲಿ, ಹಸುವಿನ ಕೊಟ್ಟಿಗೆಯಲ್ಲಿ, ಮತ್ತು ಇಂತಹ ಸ್ಥಳದಲ್ಲಿ ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ
ಈ ಒಂದು ಚಾತುರ್ಮಾಸದ ರಂಗೋಲಿಯನ್ನು ಹಾಕು. ಈ ರಂಗೋಲಿಯಲ್ಲಿ ಏನೇನು ಹಾಕಬೇಕು? ಶಂಖ, ಚಕ್ರ, ಗದಾ, ಪದ್ಮ, ಸ್ವಸ್ತಿಕ, ಬೃಂದಾವನ, ಕೊಳ್ಳಲು, ರಾಮನ್ ತೊಟ್ಲು, ಸೀತೆ ಸೆರಗು, ತುಳಸಿ, ಆನೆ, ಹಸು, ಕರು, 33 ಪದ್ಮ. 33 ಪದ್ಮವನ್ನು ಯಾಕೆ ಹಾಕ್ತೇವೆ ಅಂದರೆ 33 ಕೋಟಿ ದೇವತೆಗೆ ಮುಟ್ತ ಅಂತ. ಅದಕ್ಕಾಗಿ 33 ಪದ್ಮಗಳನ್ನು ಹಾಕಬೇಕು. ಕಮಲ, ಆನೆ, ಸೈನಿಕರು, ಈ ರೀತಿಯಾಗಿ ಆ ವೈಕುಂಠದ ಬಾಗಿಲನ್ನು ಮಾಡಿ ಜಯ ವಿಜಯನ್ನು ಅಲ್ಲೇ ನಿಲ್ಲಿಸಬೇಕು. ಆಕಳು ಇರಬೇಕು, ಆನೆ ಅಂಬಾರಿ ಇರಬೇಕು, ತಂತಿ, ಬೇರಿ, ಈ ರೀತಿಯಾಗಿ ಎಲ್ಲ ರಂಗವಲ್ಲಿಯನ್ನು ನೀಟಾಗಿ ಅಂದರೆ ಚೆಂದಾಗಿ ರಂಗೋಲಿಯನ್ನು ಹಾಕಿ ಆ ರಂಗೋಲಿಗೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಇರಿಸಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಿತ್ಯ ಈ ಒಂದು ಸ್ತೋತ್ರವನ್ನು ಅಂದರೆ ಹಾಡದ ಅದಕ್ಕೆ ಹಾಡನ್ನು ಹೇಳಿದರೆ ಮನೆಯಲ್ಲಿರುವಂಥ ಎಲ್ಲ ದಾರಿದ್ರ್ಯಗಳು ದೂರ ಆಗ್ತದೆ. ಅದಕ್ಕಾಗಿ ಶ್ರೀಕೃಷ್ಣದೇವರು ಹೇಳ್ತಾರೆ, ಈ ರಂಗವಲ್ಲಿಯನ್ನು ತಪ್ಪದೇ ಹಾಕು, ಈಗಲೇ ಸಂಕಲ್ಪವನ್ನು ಮಾಡು ಅಂಥೇಳಿ ಆಕೆ ಕೈಯಿಂದ ಸಂಕಲ್ಪವನ್ನು ಮಾಡಿಸ್ತಾನೆ. ಆಗ ಸುಭದ್ರಾ ದೇವಿ ಗಟ್ಟಿಯಾದಂಥ ಕಲ್ಲನ್ನು ತರಿಸಿ ಹವಳ, ಮುತ್ತು, ರತ್ನ ಇವನ್ನೆಲ್ಲವನ್ನ ಪುಡಿಯನ್ನು ಮಾಡಿ ರಂಗೋಲಿಯನ್ನು ಹಾಕಲಿಕ್ಕೆ ಶುರು ಮಾಡ್ತಾಳೆ. 5 ವರ್ಷ ಹಾಕಬೇಕಾಗಿದ್ದ ರಂಗೋಲಿಯನ್ನು ಒಂದೇ ವರ್ಷದಲ್ಲಿ ಹಾಕ್ತಾಳೆ. ಅಂದರೆ 5 ಸಲ ನೀವು ಹಾಕಿದ್ರೂ ನಡೀತದೆ. ಈ ರಂಗೋಲಿಯನ್ನು ನೀವು 5 ಸಲ ಹಾಕಿದರೆ, ಈ ಏನು ರಂಗೋಲಿ ಅದಲ್ಲ, ಅದನ್ನು 5 ಸಲ ಹಾಕಿದರೆ 5 ವರ್ಷದ್ದು ಒಂದೇ ಸಲ ಹಾಕಿದಷ್ಟು ಪುಣ್ಯ. ಆಗ ಸುಭದ್ರಾ ಕೂಡ ಹಾಗೆ ಮಾಡ್ತಾಳೆ. ಈ ಒಂದೇ ರಂಗೋಲಿಯನ್ನು 5 ಕಡೆ ಹಾಕಿ 5 ವರ್ಷದ್ದನ್ನು ಒಂದೇ ವರ್ಷದಲ್ಲಿ ಹಾಕ್ತಾಳೆ. ಅದಕ್ಕೆ ಅರಿಶಿನ, ಕುಂಕುಮ ಹಚ್ಚಿ ಪೂಜೆ ಮಾಡಿ ಅಣ್ಣ ತಮ್ಮಂದರಿಗೆ ಇಬ್ಬರಿಗೂ ದಾನವನ್ನು ಕೊಡ್ತಾಳೆ. ಇದರಿಂದ ಆಕೆಯ ಶಿಕ್ಷೆ ತಪ್ತದ. ಅದಕ್ಕೆ ಈ ಗೋಪದ್ಮ ವ್ರತವನ್ನು ಹೆಂಗಸರು ಐಶ್ವರ್ಯ, ಆರೋಗ್ಯ, ಸಂಪತ್ತು, ಮದುವೆ, ಮಕ್ಕಳು, ಮನೆಯಲ್ಲಿ ಸೌಭಾಗ್ಯ ಪಡೆಯಲು ಈ ರಂಗೋಲಿಯನ್ನು ಹಾಕ್ತಾರೆ. ನಾವು ಕೂಡ ಈ ರಂಗೋಲಿಯನ್ನು ಹಾಕಿದ್ವಿ. ಈ ರಂಗೋಲಿಯನ್ನು ಹೆಂಗೆ ಹಾಕಬೇಕು ಅದನ್ನು ಈ ವಿಡಿಯೋ ಕೆಳಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ. ಅಲ್ಲಿ ಏನೇನು ಹಾಕಬೇಕು ಅನ್ನೋದನ್ನು ತೋರಿಸ್ಕೊಟ್ಟೇನಿ. ಅದರಂತೆ ರಂಗೋಲಿಯನ್ನು ಹಾಕ್ರಿ. ಈ ಹಾಡನ್ನು ವಿಡಿಯೋ ಕೆಳಗೆ ಹಾಕಿರ್ತೀನಿ. ಒಂದೆರಡು ಲೈನ್ ಹೇಳ್ತೀನಿ ನೋಡ್ರಿ. ಏಕಾದಶಿ ವಿಷ್ಣುನ್ನ, ದ್ವಾದಶಿ ದ್ವಾರಪಾಲಕರನ್ನ, ಇಂದ್ರನ್ನ, ಚಂದ್ರನ್ನ, ದೇವೇಂದ್ರನ್ನ, ಪಂಚ ಪಾಂಡವರು ಕೂಡಿ ಪಗಡಿ ಆಡೋ ಹೊತ್ತಿನ ಒಳಗ ತಂತಿ ಹರಿತು, ಬೇಲಿ ಮುರಿತು ಅಂತ ದ್ವಾರಪಾಲಕರು ಹೇಳಿದ್ರು, ಊರೊಳಗೆ ಚಾತುರ್ಮಾಸದ ರಂಗೋಲಿ ಯಾರು ಹಾಕ್ಯಾರ ನೋಡಿಕೊಂಡು ಬಾ ಅಂತ ಹೇಳಿದರು, ಗಂಗೆ ಹಾಕ್ಯಾಳ, ಗೌರಿ ಹಾಕ್ಯಾಳ, ಸಾವಿತ್ರಿ ಹಾಕ್ಯಾಳ, ಸರಸ್ವತಿ ಹಾಕ್ಯಾಳ, ಶ್ರೀಕೃಷ್ಣನ ತಂಗಿ ಸುಭದ್ರ ಹಾಕಿಲ್ಲ ಅಂತ ಹೇಳಿದರು. ಈ ರೀತಿ ನಿತ್ಯ ಈ ವಿಡಿಯೋ ಕೆಳಗೆ ಈ ಹಾಡನ್ನು ಹಾಕಿರ್ತೀನಿ. ನಿತ್ಯ ಹಾಡನ್ನು ಹಾಡಬೇಕು. ಈ ರೀತಿಯಾಗಿ ಈ ಚಾತುರ್ಮಾಸದ 4 ತಿಂಗಳು ಈ ರಂಗೋಲಿ ಹಾಕುವ ಅದರಿಂದ ಮನೆಯಲ್ಲಿ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗ್ತದೆ, ಧನ ಧಾನ್ಯ ಸಮೃದ್ಧಿ ಆಗ್ತದೆ, ಇದಕ್ಕೆ ವಿಶೇಷ ಫಲ ಪ್ರಾಪ್ತಿ ಆಗ್ತದೆ ಅಂಥೇಳಿ. ಇನ್ನು ಒಂದೇ ಒಂದು ಮಾತು ಹೇಳ್ತೀನಿ ನೋಡ್ರಿ. ಕೆಲವರು ಏನು ಮಾಡ್ತೀರಿ ಅಂದರೆ ಅಚ್ಚಿನಿಂದ ತೊಗೊಂಬಂದು ಹಾಕ್ತೀರಿ. ನಾವು ಯಾವಾಗ ದೇಹವನ್ನು ದಣಿಸಿ ಭಗವಂತನ ಪೂಜೆ ಆರಾಧನೆ ಮಾಡ್ತೀವೋ ಆಗ ಮಾತ್ರ ಫಲ ಸಿಗ್ತದೆ. ಅಚ್ಚಿಂದ ಹಾಕಿದರೆ ಫಲ ಸಿಗೋದಿಲ್ಲ. ಅದಕ್ಕಾಗಿ ನೀಟಾಗಿ ನಿಮ್ಗೆ ಹೆಂಗೆ ಬರುತ್ತೋ ಭಗವಂತನ ಸ್ಮರಣೆಯನ್ನು ಮಾಡ್ತಾ ರಂಗೋಲಿಯನ್ನು ಹಾಕಿ ನೋಡ್ರಿ. ನಿಮ್ಮ ಬದುಕಿನಲ್ಲಿ ನಿಮಗೆ ಎಷ್ಟು ಬದಲಾವಣೆ ಆಗ್ತದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಈ ರಂಗೋಲಿಯನ್ನು ಹೆಂಗೆ ಹಾಕೋದು ವಿಡಿಯೋ ಕೆಳಗೆ ಲಿಂಕ್ ಇರ್ತದೆ. ಹೋದ ವರ್ಷ ನಾನು ತೋರಿಸ್ಕೊಟ್ಟೇನಿ. ಎಲ್ಲ ರಂಗೋಲಿನೂ ನೋಡ್ಕೊಳ್ರಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ. ಇನ್ನೂ ಬಹಳಷ್ಟು ಮಂದಿ ಕೇಳ್ತೀರಿ, ಅಕಸ್ಮಾತ್ ನಮ್ಗೆ ಊರಿಗೆ ಹೋಗೋದು ಬಂದ್ರೆ, ನಿಮ್ಗೆ ಊರಿಗೆ ಹೋಗೋದು ಬಂದ್ರೆ ಊರಿನಲ್ಲೇ ಹಾಕಲಿಕ್ಕೆ ಅನುಕೂಲ ಇದ್ದರೆ ಅಲ್ಲೇ ಹಾಕ್ಬೋದು. ಅಕಸ್ಮಾತ್ ಅನಿವಾರ್ಯ ಕಾರಣದಿಂದ ನಮಗೆ ಬಿಡೋ ಹಂಗಿದ್ರೆ ಅಂದರೆ ಅಲ್ಲಿ ಅವಕಾಶ ಇರೋದಿಲ್ಲ ಅನ್ನೋದಾದರೆ ಎಷ್ಟು ದಿನ ಬಿಟ್ಟಿರ್ತೀರಿ ಲೆಕ್ಕ ಮಾಡಿ ಇಟ್ಕೊಳ್ಬೇಕು, ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಬೇಕು. ಮತ್ತು ಈ ಚಾತುರ್ಮಾಸ ಮುಗಿದ ಮೇಲೆ ಅಷ್ಟು ದಿನ ಹೆಚ್ಚಿಗೆ ಹಾಕಿ ಮುಗಿಸ್ಬೇಕು. ತಿಳೀತು ಅಂತ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.